వారిని ముందు పెడతారు నాకు వారి ఎవరి సాగు నారాయణ రెడ్డి మా అమ్మాయి ఢిల్లీ సాయంత్రం చూసి వివిధ తెలియదు నాకు ఎవరో సహాయ ನಾವು ಕೈಚೆಲ್ದಾಗ ನನ್ನ ಮನೆ ಹತ್ರ ಅವರು ಬಂದು ಪಪ್ಪಿ ಸಾಕಾರ ಮಹಾನ್ ವ್ಯಕ್ತಿ ಅವರು ಇತ್ಯಾದಿ ಸಂಸ್ಥೆಯ ಎಲ್ಲ ಅಧಿಕಾರಿಗಳು ನೌಕರರು ಎಲ್ಲರೂ ಸಹ ಅತ್ಯಂತ ಹೆಚ್ಚಿನ ಪ್ರೀತಿಯಿಂದ ನಮ್ಮನ್ನು ಬೆಳೆಸ್ತಾರೆ. ನನ್ನ ಏನಲ್ಲ ಇವತ್ತು ಚಾಮರಾಜನಗರ ಮುಂದಿನ ಮಾತಾಡಬೇಕು ಶಕ್ತಿ ಇಲ್ಲ. ಚಾಮರಾಜನಗರ ಮತ್ತು ಮೈಸೂರು ಭಾಗದಲ್ಲಿ ಈ ಸಂಸ್ಥೆ ಎಷ್ಟು ಪೂರ್ತಿ ಪ್ರಾಮಾಣಿಕವಾಗಿ ರೈತರ ಬಗ್ಗೆ ಅತ್ಯಂತ ಹೆಚ್ಚಿನ ಒಬ್ಬ ತಂದೆ ಇರ್ಬೋದು ಒಬ್ಬ ತಾಯಿ ಇರ್ಬೋದು ಆ ಸಂಸಾರದ ಆ ಮಗುವಿನ ಬೆಳವಣಿಗೆಗೆ ಎಷ್ಟು ಆದ್ಯತೆ ಕೊಡ್ತಾರೋ ಅಟ್ಟು ಈ ಸಂಸ್ಥೆ ಕೊಟ್ಟಿದೆ ಅಂತ ನನ್ನ ಭಾವನೆ. ನಾವು ಈ ರೀತಿ ಮಾತಾಡುವಂತ ಶಕ್ತಿ ನಾವು ಬೆಳೆಯಿಂದ ಬಂದಿದ್ದೇವೆ. ನಮ್ಮಂತ ಸಹೋದ್ಯೋಗಿಗಳು ಶಿವರಾಜರು ಈ ತರ ಕಲಾವಿದರು ಇತ್ತೀಚೆಗೆ ಹೆಚ್ಚಿನ ಮಟ್ಟದಲ್ಲಿ ದೇಶ ಬೆಳೆಯೋದಕ್ಕೆ ಆಧುನಿಕ ಪದ್ಧತಿಗಳನ್ನ ಸಂಸ್ಥೆಯ ಸಹಕಾರದೊಂದಿಗೆ ಅಳವಡಿಸಿದ್ದಾರೆ. ಅದಕ್ಕೆಲ್ಲ ಕಾರಣ ಏನಂತಂದ್ರೆ ನಮ್ಮ ಗಣೇಶರು ನಮ್ಮನ್ನ ಅವರು ಯಾವಾಗಲೂ ನಮ್ಮ ಇಲ್ಲಿಂದ ನಿವೃತ್ತಿ ಆಗ್ತಿದ್ದಾರೆ ಅಂದ್ರೆ ನಮ್ಮ ಗಣೇಶರು ಯಾಕೆಂತಂದ್ರೆ ಹನ್ನೆರಡು ರಾಜ್ಯದಲ್ಲಿ ಗಣೇಶವರೇ ಹೀಗಿದೆ ನಮ್ಮ ಸಮಸ್ಯೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಸೊಲ್ಯೂಷನ್ ಕಾಣಿ ಅಥವಾ ನಮ್ಗೆ ಏನಾದ್ರು ಬೇರೆ ಏನಾದ್ರು ಇದ್ರೆ ಅದಕ್ಕೂ ಯಾವುದೇ ಒಂದು ಸಮಸ್ಯೆಗೆ ವಿಘ್ನೇಶ್ವರನ್ನ ನೆನೆಸ್ಕೊಂಡು ಗಣೇಶವರನ್ನ ವ್ಯಾಪಿಸ್ಕೊಂಡ್ರೆ ಆ ಸಮಸ್ಯೆ ಬಗ್ಗೆ ಇದು ನಾನು ಬಿಡಿಸಲು ಕೇಳೋದಂತದ್ದಲ್ಲ ಅಂತ ಗುಣ ಹೊಂದಿದ್ವು ಸಂಸ್ಥೆ ನಮ್ಗೆ ಸ್ವಲ್ಪ ಅವರು ನಿವೃತ್ತಿ ಜೀವನ ಚೆನ್ನಾಗಿದೆ ಸಂತೋಷ ಆದ್ರೆ ನಮ್ಗೆ ಒಂದು ಸ್ವಲ್ಪ ದುಃಖ ಹಾಗೆ ಈ ಸಂಸ್ಥೆಗೆ ಇನ್ನು ಹೆಚ್ಚಿನ ಅಧಿಕಾರಿಗಳು ಶ್ರಮಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ರೈತರನ್ನ ಅದೇ ರೀತಿ ಇಲ್ಲಿ ತನಕ ಹೇಗೆ ಸಹಕಾರ ಕೊಟ್ಟು ಅವರಿಗೆ ಮಾರ್ಗದರ್ಶನ ಆಗಿ ವಿವಿಧ ತೆರಿಗೆಗಳನ್ನ ಅದಕ್ಕೆ ಅವಾಗಕ್ಕೆ ಬೆಳೆದು ಈ ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ರೈತರು ಬೆಳೆಯುತ್ತೆ ಕಾಣಬೇಕಂತ ಎಲ್ಲ ಅಧಿಕಾರಿಗಳು ಸಂಸ್ಥೆ ಶೇಖರ್.